ಸ್ತ್ರೀವಾದ ಅಂತ ಹೇಳಿದ ಕೂಡಲೇ ಬಹಳ ತಪ್ಪು ಕಲ್ಪನೆ ನಮ್ಮ ಸಮಾಜದಲ್ಲಿದೆ. ಮಹಿಳೆಯರು ಸ್ವೇಚ್ಛೆಯಿಂದ ಇರಲಿಕ್ಕೆ ಬಿಡಬೇಕು ಸಮಾಜ ಅಂತ ಹೇಳೋದು ಅಂತ. ಭಾರತೀಯ ಸಂಸ್ಕೃತಿಯಲ್ಲಿರುವ ಸಮಾಜದಲ್ಲಿ ಕುಟುಂಬದ ಮೇಲೆ ನಿಂತ ಒಂದು ಸಮಾಜ ಅದು. ಈ ಕುಟುಂಬವನ್ನು ಉಳಿಸಿಕೊಂಡು ಪುರುಷರನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಅವರಿಗೆ ಅರ್ಥ ಮಾಡಿಸಿ ಒಂದು ಒಳ್ಳೆಯ ಕುಟುಂಬವನ್ನು ಮತ್ತು ಆ ಮೂಲಕ ಒಳ್ಳೆಯ ಸಮಾಜವನ್ನು ಸೃಷ್ಟಿಸಲಿಕ್ಕೆ ಸ್ತ್ರೀವಾದ ಸಹಾಯ ಆಗಬೇಕು. ಸ್ತ್ರೀ ಸಂವೇದನೆ ಅಂತ ಹೇಳಿ ನನಗೆ ಆರಂಭದಲ್ಲಿ ಅದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆದರೆ ಚಿಕ್ಕವಳಿರುವಾಗಲೇ ಮನೆಯಲ್ಲಿ ಆ ಒಂದು ತಾರತಮ್ಯ, ಈ ಮಹಿಳೆಯರು ಮತ್ತು ಪುರುಷರು ಅನ್ನುವ ಒಂದು ತಾರತಮ್ಯ ಬಹಳ ಸೂಕ್ಷ್ಮವಾಗಿ ಗಮನಿಸಿದಾಗ ನನಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಕಾರಣ ಏನು ಅಂತ ನಾನು ಆಲೋಚನೆ ಮಾಡಿರಲಿಲ್ಲ. ಮಹಿಳೆಯರು ಕೆಳಗೆ, ಪುರುಷರು ಮೇಲೆ, ಎಲ್ಲ ಸಂಪ್ರದಾಯಗಳಲ್ಲಿ ಕೂಡ, ಎಲ್ಲ ಪದ್ಧತಿಗಳಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಕೆಳಗಿನ ಸ್ಥಾನ ಓದುವ ವಿಷಯದಲ್ಲೇ ಇರ್ಬೋದು. ಮನೆ ಕೆಲಸ ಎಲ್ಲ ಮಾಡಿದ ನಂತರ ಸಮಯ ಇದ್ದರೆ ಓದಿ, ಇಲ್ದಿದ್ದೆ ಬೇಡ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಡ, ಯಾಕಂದರೆ ಮುಂದೆ ಮದುವೆಯಾಗಿ ಮನೆಯಲ್ಲಿರುವವರು. ಈ ರೀತಿಯ ಒಂದು ಇದು ತಾರತಮ್ಯ ಮನೆಯಲ್ಲೂ, ಹಳ್ಳಿಯ ಬೇರೆ ಮನೆಗಳಲ್ಲೂ, ಎಲ್ಲ ಕಡೆ ನಾನು ನೋಡಿದೆ. ಗಂಡಸರು ಊಟ ಮಾಡಿದ ನಂತರ ಮುಂದೆ ಹೆಂಗಸರು ಊಟ, ಅವರಿಗೆ ಬಡಿಸಿ ಅವರ ಊಟ ಮುಗಿದ ನಂತರ ನಾವು ಮಾಡಬೇಕು. ಗಂಡಸರಿಗೆ ಒಳ್ಳೆಯ ಐಟಮ್ಮು, ಹೆಂಗಸರಿಗೆ ಇದು ನಾನು ಗಮನಿಸಿದ್ದು. ನಾನು ಅದನ್ನು ಹಾಗೆ ಹೀಗೆ ಇದು ಅಂಥೇಳಿ ಆಗ ತಿಳ್ಕೊಂಡಿದ್ದೆ. ಮುಂದೆ ನಾನು ಈ ಆ್ಯಕ್ಟಿವ್ ಆಗಿ ಯಾವಾಗ ಬರಲಿಕ್ಕೆ ಶುರು ಮಾಡಿದ್ನೋ ಆಗ ನನಗೆ ಓದುತ್ತಾ ಓದ್ತಾ, ಅಂದರೆ ನಾನು ಇಂಗ್ಲೀಷ್ ಸಾಹಿತ್ಯ ಓದಿ ಇಂಗ್ಲೀಷ್ ಕೆಲವು ಕೃತಿಗಳನ್ನು, ಈ ಸಿಮಂದಿ ಬುವಾ ಅಂತ ಹೇಳಿ ಒಬ್ಬರಿದ್ದಾರೆ, ಅವರು ಮಹಾನ್ ಸ್ತ್ರೀವಾದಿ ಲೇಖಕಿ, 19ನೇ ಶತಮಾನದ ಕೊನೆಗೆ ಅವರು ಭಾಳ ದೊಡ್ಡ ಒಂದು ಸೆಕೆಂಡ್ ಸೆಕ್ಸ್ ಅನ್ನುವಂಥ ಒಂದು ಕೃತಿ ಬರೆದ್ರು, ಭಾಳ ದೊಡ್ಡ ಕೃತಿ ಅದು. ಅದನ್ನೆಲ್ಲ ಓದಿದಾಗ, ಹಾಗೆ ಕೆಲವು ಕೃತಿಗಳನ್ನು ಓದಿದಾಗ, ಓ ಇದೊಂದು ಪುರುಷ ಪ್ರಧಾನ ಸಮಾಜ, ಬರೀ ಭಾರತ ಮಾತ್ರ ಅಲ್ಲ ಇಡೀ ಜಗತ್ತಿನಲ್ಲೇ ಎಲ್ಲಿ ನೋಡಿದರೂ ಇರೋದು ಬರೀ ಪುರುಷ ಪ್ರಧಾನ ಸಮಾಜ ಅಂಥೇಳಿ ನನಗೆ ಅನ್ನಿಸ್ಲಿಕ್ಕೆ ಶುರುವಾಯಿತು. ಹಾಗೆ ನಾನು ಹಿಂದಿನ ಅನುಭವಗಳನ್ನು ಅದರ ಜೊತೆಗೆ ಇದನ್ನು ಹೋಲಿಸಿ ನೋಡಿದಾಗ, ಹೌದು ಇದು ನಿಜ, ನಮ್ಮ ಸುತ್ತಮುತ್ತ ಎಲ್ಲ ಇರುವಂಥದ್ದೇ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು. ಮಹಿಳೆಯರಿಗೆ ಈ ಸಮಾಜದಲ್ಲಿ ಅನ್ಯಾಯ ಆಗ್ತಾ ಇದೆ, ಅವರನ್ನು ಸಮಾನ ದೃಷ್ಟಿಯಿಂದ ನೋಡ್ತಾ ಇಲ್ಲ ಸಮಾಜ ಒಂದು ರೀತಿಯಲ್ಲಿ. ಅದು ಇವತ್ತು ನಾವು ಏನು ಹೇಳ್ತೀವಿ, ಇದು ಅತ್ಯಾಚಾರ, ಅದನ್ನು ಒಪ್ಪಿಕೊಳ್ತೀವಿ. ಅತ್ಯಾಚಾರದಿಂದಾಗಿ ಮಹಿಳೆಯರಿಗೆ ಅನ್ಯಾಯ, ಅತ್ಯಾಚಾರ ಮಾತ್ರ ಅಲ್ಲ, ಸೂಕ್ಷ್ಮವಾಗಿ ಗಮನಿಸಿದರೆ ಹೆಜ್ಜೆ ಹೆಜ್ಜೆಗೂ ಕೂಡ ಮಹಿಳೆಯರಿಗೆ ಅನ್ಯಾಯ ಆಗ್ತಾ ಇದೆ. ಹೇಗೆ ಹೆಣ್ಣು ಶಿಕ್ಷಣ ಪಡೆದು ಹೊರಗೆ ಬರಬೇಕು, ಮನೆಯಿಂದ ಹೊರಗೆ ಬಂದು ಸಮಾಜದೊಂದಿಗೆ ಬೆರಿಬೇಕು ಮತ್ತು ತನ್ನ ಅಸ್ತಿತ್ವವನ್ನು, ತನ್ನ ಅಸ್ಮಿತೆಯನ್ನು ಸ್ಥಾಪಿಸಿಕೊಳ್ಬೇಕು, ಹಾಗಿದ್ದರೆ ಮಾತ್ರ ಒಂದು ರೀತಿಯ ಸಮಾನತೆಯ ಮೇಲೆ ಇರುವಂತಹ ನಿಂತಹ ಒಂದು ಸಮಾಜ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಅನ್ನುವ ಒಂದು ನಿಲುವನ್ನು ಇಟ್ಟುಕೊಂಡು ನಾನು ಲೇಖನಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಅದೇ ರೀತಿ ಮುಂದೆ ಅಂಥ ಕೃತಿಗಳನ್ನು ಅನುವಾದ ಮಾಡಲಿಕ್ಕೆ ಶುರು ಮಾಡಿದೆ. ಏನು ಸಮಾನತೆ, ಇನ್ನು ಸ್ತ್ರೀವಾದ ಅಂತ ಹೇಳಿದ ಕೂಡಲೇ ಬಹಳ ತಪ್ಪು ಕಲ್ಪನೆ ನಮ್ಮ ಸಮಾಜದಲ್ಲಿದೆ. ಅಂದರೆ ಸ್ತ್ರೀವಾದ ಅಂತ ಹೇಳಿದ ಕೂಡಲೇ ಅದು ಸ್ವೇಚ್ಛೆಯ ಮಹಿಳೆಯರು ಸ್ವೇಚ್ಛೆಯಿಂದ ಇರಲಿಕ್ಕೆ ಬಿಡಬೇಕು ಸಮಾಜ ಅಂತ ಹೇಳೋದು ಅಂತ. ಇನ್ನೊಂದು ಸ್ತ್ರೀವಾದದಲ್ಲಿ ಕೂಡ ಬೇರೆ ಬೇರೆ ವರ್ಗಗಳಿವೆ. ಒಂದು ಏನು ಬಹಳ ಇಡೀ ಒಂದು ಬದಲಾವಣೆ ಆಗಬೇಕು ಸಮಾಜದಲ್ಲಿ, ಮಹಿಳೆಯರ ಸ್ಥಾನದಲ್ಲಿ ಪೂರ್ತಿ ಬದಲಾವಣೆ ಆಗಬೇಕು, ಸಮಾನತೆ ಅಂತ ಹೇಳಿದ ಮೇಲೆ ಗಂಡಸರ ಹಾಗೆ ಹೆಂಗಸರಿರಬೇಕು, ಒಂದು ಉಗ್ರ ಸ್ತ್ರೀವಾದ ಅಂತ ಹೇಳ್ಬೋದು ಅಂಥದ್ದು ಇದೆ. ಮದುವೆ ಬೇಡ, ತಾಯ್ತನ ಬೇಡ, ಮದುವೆಯಿಂದಾಗಿ ಹೆಣ್ಣಿನ ಮೇಲೆ ಅನ್ಯಾಯ ಜಾಸ್ತಿ ಆಗ್ತದೆ, ಆದ್ದರಿಂದ ಮದುವೆಯೇ ಬೇಡ. ಸಲಿಂಗವಾಗಿ ಇರ್ಬೋದು, ಸಲಿಂಗ ಏನು ಸಂಬಂಧಗಳ ಜೊತೆಗೆ ಇರ್ಬೋದು, ತಾಯ್ತನ ಬೇಡ, ಈ ರೀತಿಯ ಒಂದು ವಾದ ಉಂಟು. ಇದು ನನ್ನದಲ್ಲ, ನನ್ನ ಸ್ತ್ರೀವಾದದಲ್ಲಿ ನಾನು ತಿಳಿದುಕೊಂಡಂತಹೇ ಸ್ತ್ರೀವಾದ ಅಂತ ಹೇಳಿದರೆ ಸಮಾನತೆ ಇರಬೇಕು, ಹೆಂಗಸರಿಗೆ ಅನ್ಯಾಯ ಆಗಬಾರದು. ಉದಾಹರಣೆಗೆ ವೈಫ್ ಬೀಟಿಂಗ್, ಹೆಂಗಸರನ್ನು ಕುಡಿದು ಬಂದು ಹೊಡೆಯುವುದು, ಪಕ್ಕದ ಮನೆಯವರು ನೋಡ್ತಾ ಸುಮ್ಮನೆ ಇರ್ತಾರೆ, ಅದು 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 ಸಹಜ. ಗಂಡ ಹೆಂಡತಿಯನ್ನು ಹೊಡೆದ್ರೆ ನಾವು ಅದರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಅಂದರೆ ಇದು ಒಪ್ಪಿತ ಒಂದು ವಿಚಾರ ಆಗಿಬಿಟ್ಟಿದೆ. ಗಂಡ ಹೆಂಡತಿಯನ್ನು ಹೊಡೆಯೋದಿರ್ಬೋದು ಅಥವಾ ಎಲ್ಲ ಹೆಂಡತಿಯ ಮೇಲೆ ಎಲ್ಲ ಜವಾಬ್ದಾರಿಯನ್ನು ಹಾಕಿ ಹೋಗ್ಬೋದಿರ್ಬೋದು, ಇದೆಲ್ಲವನ್ನು ಸಮಾಜ ಒಪ್ಪಿಕೊಳ್ಳುತ್ತೆ.
ಈ ರೀತಿಯ ಅನ್ಯಾಯ ಆಗಬಾರ್ದು. ಸಮಾನ ಅವಕಾಶಗಳು ಅವಳಿಗೆ ಸಿಗಬೇಕು. ಅವಳಿಗೆ ಯಾಕೆ ಶಿಕ್ಷಣ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ನೋಡಿ, ಒಂದು 100 ವರ್ಷ ಹಿಂದೆ ಸ್ತ್ರೀಯರಿಗೆ ಶಿಕ್ಷಣ ಬೇಡ ಅನ್ನೋದು ಎಲ್ಲರೂ ಕೂಡ ಅದನ್ನು ಒಪ್ಪಿಕೊಂಡಿದ್ದರು. ಈಗ ಈ ಒಂದು ವಾದ ಶುರುವಾದ ನಂತರ ಸ್ವಲ್ಪ ಬದಲಾವಣೆ ಆಗಿದೆ. ಸಾಕಷ್ಟು ಅವಕಾಶಗಳು ಸ್ತ್ರೀಯರಿಗೆ ಸಿಗ್ತಾ ಇದೆ. ಶಿಕ್ಷಣ ಒಂದು ಒಪ್ಪಿತ ವಿಚಾರ ಆಗಿಬಿಟ್ಟಿದೆ. ಉದ್ಯೋಗ ಸಿಕ್ಕಿದೆ. ಒಂದಷ್ಟು ಬದಲಾವಣೆ ಆಗಿದೆ. ಆದ್ದರಿಂದ ಈ ರೀತಿಯ ಬದಲಾವಣೆಗಳು, ಅವಕಾಶಗಳು ಹೆಂಗಸಿಗೆ ಸಿಗಬೇಕು ಅನ್ನೋದು ನನ್ನ ವಾದ ಅಷ್ಟೇ ಹೊರತು ಏನು ಮದುವೆ ಬೇಡ. ಯಾಕಂದರೆ ಭಾರತೀಯ ಸ್ಥಿತಿಯನ್ನು ನೋಡೋದಾದರೆ, ಭಾರತೀಯ ಸಂಸ್ಕೃತಿಯಲ್ಲಿರೋ ಸಮಾಜದಲ್ಲಿ ಕುಟುಂಬದ ಮೇಲೆ ನಿಂತ ಒಂದು ಸಮಾಜ ಅದು. ಈ ಕುಟುಂಬವನ್ನು ಉಳಿಸಿಕೊಂಡು ಪುರುಷರನ್ನು ತಮ್ಮ ಜೊತೆಗೆ ತೆಗೆದುಕೊಂಡು ಅವರಿಗೆ ಅರ್ಥ ಮಾಡಿಸಿ ಒಂದು ಒಳ್ಳೆಯ ಕುಟುಂಬವನ್ನು ಮತ್ತು ಆ ಮೂಲಕ ಒಳ್ಳೆಯ ಸಮಾಜವನ್ನು ಸೃಷ್ಟಿಸಲಿಕ್ಕೆ ಸ್ತ್ರೀವಾದ ಸಹಾಯ ಆಗಬೇಕು. ಅನೇಕ ಪುರುಷರು ಅದನ್ನು ಒಪ್ಪುವುದಿಲ್ಲ, ಇವತ್ತು ಕೂಡ ಒಪ್ಪುವುದಿಲ್ಲ, ಸಮಾನತೆಯನ್ನು ಒಪ್ಪುವುದಿಲ್ಲ. ಈಗ ಇದ್ದ ಹಾಗೆ ಇರಲಿ, ಯಾಕಂದರೆ ಸಂಪ್ರದಾಯದ ಹೆಸರಿನಲ್ಲಿ ಸ್ತ್ರೀ ಮನೆಯೊಳಗೆ ಕೆಲಸ ಮಾಡಿಕೊಂಡಿರಲಿ. ಇವಾಗ ಏನಾಗಿದೆ ಅಂದರೆ ಉದ್ಯೋಗವು ಬೇಕು ಅಂತ ಹೋದರೆ ಎರಡು ಕಡೆ ಎರಡು ದೋಣಿಯಲ್ಲಿ ಮಹಿಳೆಯರು ಕಾಲಿಡಬೇಕಾಗುತ್ತೆ, ಕಷ್ಟ ಆಗುತ್ತೆ ಅವರಿಗೆ. ಇದನ್ನು ಇವತ್ತು ಕೂಡ ಅನೇಕ ಪುರುಷರು ಒಪ್ಪುವುದಿಲ್ಲ. ಮನೆಯಲ್ಲೂ ಕೆಲಸ ಮಾಡು, ಹೊರಗೂ ಕೆಲಸ ಮಾಡು, ಬೇಕಾದರೆ ನಿಮಗೆ ಹೊರಗೆ ಹೋಗಲಿಕ್ಕೆ ಪರ್ಮಿಷನ್ ಕೊಡ್ತೇನೆ. ಇಷ್ಟೇ ಇವತ್ತಿನ ಸ್ಥಿತಿ, ಇಷ್ಟೇ. ಅದೇ ಹೇಳೋದು, ಇನ್ನೊಂದು ವರ್ಗದ ಸ್ತ್ರೀಯರು ಏನು ಹೇಳೋದಂದರೆ ಈ ರೀತಿ ಇರಬಾರ್ದು. ವಿವಾಹ ಅನ್ನೋದು ಹೆಣ್ಣನ್ನು ಮನೆಯೊಳಗೆ ಬಂಧಿಸುತ್ತೆ. ಹೊರಗೆ ಹೋಗಲಿಕ್ಕೆ ಅವಕಾಶ ಕೊಟ್ಟರೂ ಕೂಡ ಒಳಗೆಯೂ ಅವಳು ಮಾಡಬೇಕಾಗತ್ತೆ. ಆದ್ದರಿಂದ ಈ ಎಲ್ಲದನ್ನು ಅವಾಯ್ಡ್ ಮಾಡಬೇಕಿದ್ರೆ ಅವಳು ಮದುವೆ ಆಗದೆ ಕೂತ್ಕೊಳ್ಬೇಕು. ಇದೆಲ್ಲ ಒಂದು ವರ್ಗದ ಸ್ತ್ರೀಯರು ಹೇಳುವಂಥ ವಿಚಾರ. ಅದು ನನಗೇನು ಅನ್ನಿಸ್ತದಂದರೆ, ಆ ರೀತಿ ಮದುವೆ ಬೇಡ, ತಾಯ್ತನ ಬೇಡ. ತಾಯ್ತನ ಅನ್ನೋದು ಹೆಣ್ಣಿಗೆ ಒಂದದು ವರಪ್ರಸಾದ, ಅಷ್ಟು ಒಳ್ಳೆಯ ಒಂದು ಅವಕಾಶ ಅದು. ಅದನ್ನು ಬೇಡ ಅಂತ ಹೇಳೋದಕ್ಕಿಂತ ಬದಲಾವಣೆ ಅನ್ನೋದು ಇವತ್ತು ನಾಳೆ ಆಗೋದಿಲ್ಲ. ಸಾವಿರಾರು ವರ್ಷಗಳಿಂದ ಸಮಾಜ ಇದೇ ರೀತಿ ಬಂದಿದೆ. ಹೆಣ್ಣು ಮನೆಯೊಳಗೆ ಒಳಗಿನ ಕೆಲಸವನ್ನು ಮಾಡೋದು, ಗಂಡು ಮನೆ ಹೊರಗಿನ ಕೆಲಸವನ್ನು, ಇದು ಶ್ರಮ ವಿಭಜನೆ. ಇದೆಲ್ಲ ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ಒಂದು ಸಂಪ್ರದಾಯವನ್ನು ಇವತ್ತು ನಾಳೆಯಲ್ಲಿ ನಾವು ಕ್ರಾಂತಿ ಮಾಡಿ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಆಗಬಹುದು ಬದಲಾವಣೆ, ಇವತ್ತು ನಾವು ಸ್ವಲ್ಪ ಕಷ್ಟ ಪಡಬೇಕಾಗ್ಬೋದು. ಆದರೆ ಮುಂದಿನ ಏನು ತಲೆಮಾರಿನವರಿಗೆ ಒಂದಷ್ಟು ಇನ್ನಷ್ಟು ಬದಲಾವಣೆಗಳು ಇವತ್ತೇ ನಾವು ಸ್ವಲ್ಪ ನೋಡ್ಬೋದು. ಕೆಲವು ಯುವ ಜನರಲ್ಲಿ ಆ ಒಂದು ಅರಿವು ಮೂಡಿದೆ. ನಾವು ಎಲ್ಲವನ್ನೂ ಕೂಡ ಹೆಂಡತಿಯನ್ನು ಮನೆ ಕೆಲಸದ ಗುಲಾಮಳನ್ನಾಗಿ ಮಾಡಬಾರ್ದು, ನಾವು ಕೆಲಸಕ್ಕೆ ಸೇರ್ತೇವೆ ಅನ್ನುವಂಥ ಒಂದು ಮನಸ್ಥಿತಿ ಯುವಕರಲ್ಲಿ ಬಂದಿದೆ. ಇವತ್ತು ಅನೇಕರು ಮಾಡ್ತಾರೆ. ಇವತ್ತು ಈ ರೀತಿಯ ಬದಲಾವಣೆ ಮುಂದೆ ಆಗಬಹುದು, ಮುಂದೊಂದು ದಿನ ಆಗಬಹುದು, ನಿಧಾನವಾಗಿ. ಯಾಕಂದರೆ ಸಾವಿರ ವರ್ಷಗಳ ಒಂದು ಸಂಪ್ರದಾಯವನ್ನು ಅಷ್ಟು ಬೇಗ ನಾವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಒಂದು ಈ ರೀತಿಯ ಒಂದು ಸ್ತ್ರೀವಾದ ನನ್ನದು, ಸಮಾನ ಅವಕಾಶಗಳು ಸಿಗಬೇಕು ಅಂಥೇಳಿ ಅಂದರೆ ಸಮಾಜದಲ್ಲಿ. ಅದೇ ರೀತಿ ಹೆಣ್ಣನ್ನು ಗೌರವದಿಂದ ನೋಡಬೇಕು. ನನಗೆ ಅನ್ನಿಸ್ತು ಕಾರಂತರ ಕಾದಂಬರಿಗಳಲ್ಲಿ ತುಂಬ ಏನು ಸ್ತ್ರೀಪರ ಕಾಳಜಿ ತುಂಬ ಇದೆ ಅಂಥೇಳಿ. ಈ ನಾನು ಸ್ತ್ರೀವಾದ ಅಂತ ಹೇಳುವಾಗ ಸ್ತ್ರೀಯರಿಗೆ ಅನ್ಯಾಯ ಆಗಬಾರದು ಅಂಥ ಒಂದು ಸಮಾಜ ಸೃಷ್ಟಿಯಾಗಬೇಕು ಅಂತ ಹೇಳಿದೆ. ಈ ಕಾರಂತರ ಕಾದಂಬರಿಗಳಲ್ಲಿ ಇಂಥ ಒಂದು ಮಾತುಗಳು, ಇಂಥ ಮಾತುಗಳು ಸ್ತ್ರೀಯರನ್ನು ಕೆಳಗಿನ ಕೆಳಮಟ್ಟದವರು ಅಂತ ನೋಡಬಾರದು ಅನ್ನುವಂಥ ವಾದಗಳು ತುಂಬ ಇವೆ. ಹಲವು ಕಾದಂಬರಿಗಳಲ್ಲಿ ನಾನು ನೋಡಿದೆ. ನನಗೆ ಅನ್ನಿಸ್ತು ಈ ಪುರುಷರು ಕೂಡ ಸ್ತ್ರೀಯರನ್ನು ಏನು ಬೆಂಬಲಿಸಿದವರು ಇದ್ದಾರೆ. ಸ್ತ್ರೀಯರ ವಾದವನ್ನು, ಈ ಸ್ತ್ರೀವಾದವನ್ನು ಬೆಂಬಲಿಸಿದವರು ನಿಜವಾಗಿ ನೋಡಬೇಕಿದ್ರೆ ಆರಂಭಿಸಿದವರೇ ಪುರುಷರು. ಸ್ತ್ರೀಯರಿಗೆ ಅನ್ಯಾಯ ಆಗಬಾರದಂತ ರಾಜಾರಾಮ್ ಮೋಹನ್ ರಾಯರಿಂದ ತೊಡಗಿ ಇನ್ನೂ ಅನೇಕರು ಏನು ಸ್ತ್ರೀಯರನ್ನು ಅವರಿಗೆ ಶಿಕ್ಷಣ ಸಿಗಬೇಕು, ಅವರಿಗೆ ಅವಕಾಶಗಳು ಸಿಗಬೇಕು ಅಂತ ವಾದಿಸಿದವರು ಆರಂಭದಲ್ಲೇ ಇದ್ದಾರೆ. ಇಂಗ್ಲೀಷ್ನಲ್ಲೂ ಇದ್ದಾರೆ, ಜಾನ್ ಸ್ಟುವರ್ಟ್ ಮಿಲ್ ಇಂಥವರೆಲ್ಲ ಇದು ಪುರುಷ ಸ್ತ್ರೀವಾದಿಗಳು ಅಂತ ಹೇಳ್ಬೋದು ಅವರನ್ನು. ಈ ಸ್ತ್ರೀವಾದಿಗಳು ಅಂತ ಹೇಳಿಕೊಳ್ಳಿ ಸ್ತ್ರೀಯರೇ ಆಗಬೇಕಂತ ಇಲ್ಲ. ಸಾಕಷ್ಟು ಮಂದಿ ಪುರುಷರು ಅಂದರೆ ಸ್ವಲ್ಪ ಪ್ರಜ್ಞಾವಂತ ಮನಸ್ಸಿರುವ ಪುರುಷರು ಇದನ್ನು ಅಂದರೆ ಸ್ತ್ರೀವಾದ ಅಂದರೆ ಏನು ಮಾನವತಾವಾದ ಅಷ್ಟೇ.
ಮಾನವರನ್ನು ಸಮಾನವಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು ಅದು ಮಾನವತ್ವವಾದ, ಅದು ಪುರುಷ ಸ್ತ್ರೀವಾದಿಗಳು ಅನೇಕರಿದ್ದಾರೆ. ಅದರಲ್ಲಿ ಈ ಕಾರಂತರು ಸುಮಾರು ಬರೀಲಿಕ್ಕೆ ಶುರು ಮಾಡಿದ್ರು 1930 ದಶಕದಲ್ಲಿ ಚೌಮನದುಡಿಯಲ್ಲೇ ಬಂದದ್ದು. ಆಗಲೇ ಈ ಸ್ತ್ರೀ ಪರ ಕಾಳಜಿ ಅವರ ಕಾದಂಬರಿಗಳಲ್ಲಿ ನಾನು ಅವರು ತುಂಬ ಕಾಳಜಿಯನ್ನು ವ್ಯಕ್ತಪಡಿಸಿದರು. ನಾನು ಹೇಳಿದ ಈ ಸ್ತ್ರೀವಾದ ಅನ್ನೋದು ಬಂದದ್ದು ಪಾಶ್ಚಾತ್ಯ ಏನು ಸಾಹಿತ್ಯದಿಂದ, ಅದು ಬಂದದ್ದು ನಿಜವಾಗಲೂ ಒಂದು ಚಳುವಳಿಯ ರೂಪದಲ್ಲಿ, ಒಂದು ಹೋರಾಟ ರೂಪದಲ್ಲಿ ಭಾರತಕ್ಕೆ ಬಂದದ್ದು 1970 ದಶಕದಲ್ಲಿ. 75 ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ವರ್ಷ ಅಂತೇಳಿ ಆಯಿತು. ಆನಂತರ ಸ್ತ್ರೀವಾದಿ ಹೋರಾಟ ಇಲ್ಲಿ ಆರಂಭ ಆದ್ದು. ಆದರೆ ನೋಡಿ, 30 ದಶಕದಲ್ಲೇ ಅನೇಕರು ಕಾರಂತರಂಥವರು ಸ್ತ್ರೀಯರ ಪರವಾಗಿ ಮಾತನಾಡಿದವರು ಇದ್ದಾರೆ. ಇದನ್ನು ನೋಡಿ ನನಗನ್ನಿಸಿದ್ದು, ಆಗಿಂದಲೇ ಭಾರತದಲ್ಲಿ ಇತ್ತು ಸ್ತ್ರೀವಾದ ಅನ್ನುವಂಥ ಒಂದು ಒಂದು ಸಿದ್ಧಾಂತ. ಆಗಿಂದಲೇ ಇದಕ್ಕೆ ಹೆಸರು ಮಾತ್ರ ಕೊಟ್ಟಿರಲಿಲ್ಲ. ಯಾಕೆ, 12ನೇ ಶತಮಾನದಲ್ಲಿ ಅಕ್ಕಮಹಾದೇವಿ ಕೂಡ ಇದ್ದರು. ಏನು ಸ್ತ್ರೀ ಮತ್ತು ಪುರುಷರ ನಡುವೆ ವ್ಯತ್ಯಾಸವನ್ನು ಅಥವಾ ತಾರತಮ್ಯವನ್ನು ಮಾಡಬಾರದು ಅನ್ನುವಂಥ ಒಂದು ವಾದ ಕನ್ನಡ ಸಾಹಿತ್ಯದಲ್ಲೇ ಆಗಿಂದಲೇ ಇತ್ತು. ಈ ಕಾರಂತರ ಕಾದಂಬರಿಗಳನ್ನು ಓದಿದಾಗ ನನಗೆ ಅನ್ನಿಸ್ತು, ಓ ಇದು ನನ್ನ ರಿಸರ್ಚ್ಗೆ ತಕ್ಕೊಂಡ್ರೆ ಇನ್ನಷ್ಟು ಆಳವಾಗಿ ನಾನು ಅಧ್ಯಯನ ಮಾಡಬಹುದು ಅಂತೇಳಿ. ನಂತರ ನನಗೆ ಅನ್ನಿಸ್ತು, ಸಾಮಾನ್ಯವಾಗಿ ರಿಸರ್ಚು PhDಗೆ ರಿಸರ್ಚ್ ಮಾಡುವಾಗ ತೌಲನಿಕ ಅಧ್ಯಯನ ಮಾಡ್ತಾರೆ, ಅದರಲ್ಲಿ ಅದಕ್ಕೆ ಹೆಚ್ಚು ಸ್ಕೋಪ್ ಇದೆ ತೌಲನಿಕ ಅಧ್ಯಯನ ಮಾಡಿದರೆ. ಆದ್ದರಿಂದ ನಾನು ಮಲಯಾಳ ಗೊತ್ತಿದೆಯಲ್ಲ, ಮಲಯಾಳ ಕಾದಂಬರಿಗಳನ್ನ ಓದಿದಾಗ ನನಗೆ ಅನ್ನಿಸ್ತು, ತಕಳಿ ಶಿವಶಂಕರ ಪಿಳ್ಳೆ ಕಾರಂತರ ಸಮಕಾಲೀನರು, ಅವರು ಜ್ಞಾನಪೀಠ ವಿಜೇತರು.